ಎಲ್ಲಾರಿಗೂ ನಮಸ್ಕಾರಪ್ಪ ನಾವು ಹೊಂಟೇವಿ ಇವತ್ತ ಕವಳೇಶ್ವರಕ್ಕೆ ವರ್ಷ ಹೋಗ್ತೇವಿ ಇಲ್ಲಿ ಶಿವರಾತ್ರಿಗೆ ಅಲ್ಲಿ ಹೋಗಿ ರೀಚ್ ಆದ್ವಿ ಅಲ್ಲಿಂದ ಬಸ್ ಇರ್ತಾವೆ ಹಂಗೆ ಬಸ್ಸಿಗೆ ಟಿಕೆಟ್ ತೊಗೊಳ್ಲಾಕ ಪಾಳೆ ಹಚ್ಚಿದ್ವಿ ಅಲ್ಲಿ ನಿಂತ ಬರೋಬ್ಬರಿ ಮಷ್ಕಿರಿ ಮಾಡಿದ್ವಿ ಎಲ್ಲರ ಜೊತೆ ಮಷ್ಕಿರಿ ಮಾಡಿ ಪಾಳೆದೊಳಗಂತೂ ಹೆಂಗೆ ಪಾಳೆ ಹೋತು ಅನ್ನೋದು ಗೊತ್ತಾಗಲಿಲ್ಲ ಅಲ್ಲಿಂತ ಎರಬ್ರಿ ಮಷ್ಕಿರಿ ಮಾಡಿ ಆಮೇಲೆ ಬಸ್ ಟಿಕೆಟ್ ತೊಗೊಂಡು ಬಸ್ ಹತ್ತಿದ್ವಿ ಬಸ್ ಹತ್ತಿದ ಮೇಲೆ ಬಸ್ದೊಳಗಂತೂ ಹೇಳ್ತೀನಿ ನಿಮ್ಗೆ ಹರ ಹರ ಮಾದೇವಂತೆ ಫುಲ್ ಎಲ್ಲರೂ ಕೂಗು ಹಾಕಿದ್ರ ಅದೇ ರೀತಿ ನಾವು ಕಾಳಿ ಹುರಿ ಸಂರಕ್ಷಿತ ಪ್ರದೇಶ ಐತೆ ಅದು ನಾವು ವರ್ಷ ಹೋಗೋದು ಅಲ್ಲೇ ಸೊ ಹುರಿ ಸಂರಕ್ಷಿತ ಪ್ರದೇಶದೊಳಗೆ ಕಾಡೊಳಗೆ ಹದಿನೈದು ಕಿಲೋಮೀಟ್ರ್ ಜರ್ನಿ ಇರ್ತೈತಿ ಹದಿನೈದು ಕಿಲೋಮೀಟ್ರ್ ಕೆ ಎಸ್ ಆರ್ ಟಿ ಸಿ ಅವರು ಅಲ್ಲಿ ಮಠ ಬಿಡ್ತಾರೆ ನಮ್ಗೆ ಅಲ್ಲಿಂದ ಮತ್ತೆ ಟ್ರಕ್ಕಿಂಗ್ ಇರ್ತೈತಿ ಒಂದು ನಾಲ್ಕೈದು ಕಿಲೋಮೀಟರ್ ಅಲ್ಲಿಂದ ನಡ್ಕೊಂತ ಹೋಗೋದಿರ್ತೈತಿ ನಾವು ಸ್ಟಾರ್ಟಿಂಗ್ ಬಸ್ಸೊಳಗೆ ಹದಿನೈದು ಕಿಲೋಮೀಟ್ರ್ ಹೋದ್ವಿ ಫುಲ್ ಡಿಫಾರೆಸ್ಟ್ ಇರ್ತೈತಿ ಯಾರನ್ನು ಬಸ್ ಎಲ್ಲಿ ನಡುವು ನಿಲ್ಲುವುದಿಲ್ಲ ಆಮೇಲೆ ಯಾರನ್ನು ತೆಳಗಿಳಾಕಿ ಬಿಡೋದಿಲ್ಲ ಮತ್ತು ಅಲ್ಲಿ ಹೋಗಿದ್ದ ಬಸ್ಗಳು ಆಮೇಲೆ ಅಪೋಸಿಟ್ ಬರುವಂಥ ಬಸ್ಗಳು ಜೀಪ್ಗಳು ಭಾಳ ಇರ್ತಾವೆ ಅದೇ ರೀತಿ ಇಲ್ಲಿ ನಾವು ಇದೇನು ನೀವು ನೋಡತ್ತಿರಲ್ಲ ಇವ್ರು ಹುಬ್ಬಳ್ಳಿಯವ್ರ ಒಂದು ತಂಡ ಇದೆ ಇವ್ರು ಏನು ಮಾಡ್ತಾರೆ ವರ್ಷ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಚಹಾ ಕೊಡ್ತಾರೆ ನಾಷ್ಟ ಕೊಡ್ತಾರೆ ಹಣ್ಣು ಕೊಡ್ತಾರೆ ಇವರಂತೂ ಮಸ್ತ್ ಇರ್ತೈತೆ ಅಲ್ಲಿ ಆ್ಯಕ್ಚುಲಿ ಅದೇ ರೀತಿ ನಾವು ಪಾಳ್ಯಕ್ಕೆ ದರ್ಶನ ಹಚ್ಚಿದ್ವಿ ದರ್ಶನ ಮುಗಿಸ್ಕೊಂಡು ಮಂದಿ ಎಲ್ಲ ವಾಪಸ್ ಬರೋತಿದ್ರೆ ನಾವು ಫೈನಲಿ ಅಲ್ಲಿ ರೀಚ್ ಆದ್ವಿ ರೀಚ್ ಆದಮೇಲೆ ಅದು ಕಲ್ಲಿನ ಗುಹೆ ಒಳಗೆ ಐತಿ ದೇವಸ್ಥಾನ ಕಲ್ಲಿನ ಗುಹೆ ಒಳಗೆ ಒಂದು ಲಿಂಗು ಐತಿ ಆ ಲಿಂಗು ಅಡಿಕೆ ಬೆಟ್ಟ ಥರ ಇರ್ತೈತಲ್ಲ ಆ ರೀತಿ ಐತಿ ಆ ರೀತಿ ಒಂದು ಒಂದು ಏನಿಲ್ಲ ಅಂದ್ರೆ ಒಂದು ಅಡಿ ಐದು ಅಡಿ ಆರು ಅಡಿ ಐತಿ ಅದು ವರ್ಷ ವರ್ಷ ದೊಡ್ಡದಾಗ್ತಾ ಬರ್ತದೆ ನಾನು ಅಬ್ಸರ್ವ್ ಮಾಡಿದಾಗ ನಮಗೆ ಒಂದು ಎಂಟು ವರ್ಷ ಆಯ್ತು ಕಂಟಿನ್ಯೂ ಹೊಂಟು ಕಲ್ಲಿನ ಗುಹೆ ಒಳಗೆ ನಾವು ಹೋಗಬೇಕು ಎಂಟು ವರ್ಷ ಹೊಟ್ಟು ಅಂತ ಅದು ದೊಡ್ಡದಕ್ಕೊಂತ ಹೋಗತ್ತಿ ಅದೇ ರೀತಿ ನಾವು ಕಳಿಸ್ವರ ದರ್ಶನ ಕೂಡ ಮಾಡಿದ್ವಿ ಅಲ್ಲಿ ವಿಡಿಯೋ ಕೊಡತ್ತಿದ್ದಿಲ್ಲ ಆದರೂ ಮಾಡಿದೆ ನಾನು ಕಲ್ಲಿನ ಗುಹೆ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಾದಮೇಲೆ ಅದನ್ನ ಮನಸ್ಸಿಗೆ ನೆಮ್ಮದಿ ಸಿಗತ್ತಲ್ಲ ಅದೆಲ್ಲ ಸಿಗೋದಿಲ್ಲ ಅದೇ ರೀತಿ ನಾವು ದರ್ಶನ ಮುಗಿಸ್ಕೊಂಡು ವಾಪಾಸ್ ಕಾಳಿ ನದಿಗೆ ಬಂದು ಅಲ್ಲೆಲ್ಲ ಜಳಕ ಮಾಡಿ ಅದೇ ರೀತಿ ನಾವು ಹೊಳ್ಳಿ ದಾಂಡೇಲಿಗೆ ಬಂದು ದಾಂಡೇಲಿ ಒಳಗೆ ಒಂದು ಎಕೋ ಪಾರ್ಕ್ ಅಂತೈತಿ ಯಾರಾದರೂ ಇಲ್ಲಿ ಹೋಗ್ಬೋದು ಭಾರಿ ಮಜಾ ಬರ್ತೈತಿ ಬೋಟಿಂಗ್ ಬ್ಯಾಡ್ ಬ್ಯಾಡ್ ಅಂತೇಳಿ ಎಲ್ಲರೂ ಬೋಟಿಂಗ್ ಆಡಿದ್ವಿ ನಾವು ಜಾಸ್ತಿ ಜನ ಇದ್ದಿದ್ದಕ್ಕೆ ಎರಡು ಟೀಮ್ ಮಾಡಿ ನಮ್ಮನ್ನ ಬೇರೆ ಬೇರೆ ಬೋಟ್ನೇ ಹತ್ತಿದ್ರು ನಾವೆಲ್ಲರೂ ಮಸ್ತ್ ಬೋಟಿಂಗ್ ಮಾಡಿ ಮಜಾ ಮಾಡಿ ಒಟ್ಟು ಈ ಟ್ರಿಪ್ಪನ್ನು ಭಾರಿ ಎಂಜಾಯ್ ಮಾಡಿದ್ವಿ ಥ್ಯಾಂಕ್ ಯು